ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಥವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ಆ್ಯಂಡ್ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ನೀಡಲಾಗಿದೆ. ಬಟ್ ಇವಾಗ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ರಿಲೇಟೆಡ್ ಟು ಪ್ರೋತ್ಸಾಹಧನ. ಸೊ ಬೇಸಿಕಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಒಂದು ಸರ್ಕಾರಿ ನೌಕರರಿಗೆ ಪ್ರೋತ್ಸಾಹಧನವನ್ನು ಮಂಜೂರು ಮಾಡುವುದರ ಬಗ್ಗೆ ಕರ್ನಾಟಕ ಸರ್ಕಾರ ಖಜಾನೆ ಇಲಾಖೆಯಿಂದ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ಸರ್ಕಾರಿ ನೌಕರರು ಈ ಒಂದು ಪ್ರೋತ್ಸಾಹ ಧನವನ್ನು ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ, ಎಷ್ಟು ಪ್ರೋತ್ಸಾಹ ಧನವನ್ನು ನೀಡಲಾಗುವುದು ಮತ್ತು ಯಾವ ಒಂದು ತಿಂಗಳ ಸಂಬಳದಲ್ಲಿ ಈ ಪ್ರೋತ್ಸಾಹ ಧನ ಸರ್ಕಾರಿ ನೌಕರರ ಅಕೌಂಟ್ ಸೇರಲಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರೋತ್ಸಾಹ ಧನ ನೀಡುವುದರ ಬಗ್ಗೆ ಉಲ್ಲೇಖ ಬಂದ್ಬಿಟ್ಟು ಕರ್ನಾಟಕ ಪತ್ರ ಸಂಖ್ಯೆ ದಿನಾಂಕ 3/4/2023 ನೀಡಿರುವಂಥದ್ದು ಆ್ಯಂಡ್ ಹೇಳ್ತಾ ಹೋಗ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರದಲ್ಲಿನ ಆದೇಶದಂತೆ ಕರ್ನಾಟಕ ಸಿವಿಲ್ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು 2012 ಜಾರಿಗೆ ಬಂದ ದಿನಾಂಕ 23/2/3/2012 ರಂದು ಸೇವೆಯಲ್ಲಿದ್ದು ದಿನಾಂಕ 17/4/2021 ಒಳಗೆ ಸದರಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸೇವಾನಿರತ ಅರ್ಹ ಸರ್ಕಾರಿ ನೌಕರರಿಗೆ ಪ್ರೋತ್ಸಾಹ ಧನವನ್ನು ಮಂಜೂರು ಮಾಡಲು ಆದೇಶಿಸಲಾಗಿದೆ. ಸದರಿ ಪ್ರೋತ್ಸಾಹ ಧನವನ್ನು ಖಜಾನೆ ಇಲಾಖೆಗೆ ಸಂಬಂಧಿಸಿದಂತೆ ಬಿಲ್ ಟೈಪ್, ಡಿಸಿ ಬಿಲ್, ಕ್ಲೇಮ್ ಟೈಪ್, ರೀಇಮ್ಯುನರೇಷನ್ ಮತ್ತು ಲೆಕ್ಕ ಶೀರ್ಷಿಕೆ 2054/0005/01 ಅಬ್ಜೆಕ್ಟ್ ಕೋಡ್ 015 ರಡಿಯಲ್ಲಿ ಭರಿಸಲು ಸೂಚಿಸಲಾಗಿದೆ. ತಮ್ಮ ನಂಬುಗೆಯ ಖಜಾನೆ ಆಯುಕ್ತರು ಬೆಂಗಳೂರು ಇವರು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಮಹತ್ವದ ಪಾಯಿಂಟ್ ಏನಿದೆ ಅಂದರೆ ದಿನಾಂಕ 17/4/2021 ಒಳಗೆ ಸದರಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಯಾವಾಗ ಉತ್ತೀರ್ಣರಾಗಿರಬೇಕು? 2021 17/4/2021 ಒಳಗಾಗಿ. ಆ್ಯಂಡ್ ಅದು ಯಾವ ಒಂದು ಅಬ್ಜೆಕ್ಟಿವ್ ಕೋಡ್ ಬಗ್ಗೆ 015 ರಡಿಯಲ್ಲಿ ಸೆಳೆಯಬೇಕು. ಸೊ ಇದು ಬೇಸಿಕಲಿ ಈ ಇನ್ಫಾರ್ಮೇಷನು HRMS ರಿಲೇಟೆಡ್ ಆಗಿರುವಂಥದ್ದು, ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಯಾರೆಲ್ಲ ಇದಕ್ಕೆ ಅರ್ಹರಾಗಿರ್ತಾರೆ ಅಂದರೆ ಯಾರೆಲ್ಲ 17/4/2021 ಒಳಗೆ ಪಾಸ್ ಆಗಿರ್ತಾರೆ ಅವರು ಮಾತ್ರ ಇದಕ್ಕೆ ಅರ್ಹರಾಗಿದ್ದಾರೆ. ಸೊ ಇದಿಷ್ಟಾಗಿತ್ತು ಇಂಪಾರ್ಟೆಂಟ್ ನ್ಯೂಸ್ ರಿಲೇಟೆಡ್ ಟು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್. ಇದೇ ರೀತಿಯಂಥ ಅಪ್ಡೇಟ್ಸ್ನ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ.